తుల్సవా, ఏ తుల్సవా, ఏ లగున్ బారే యవ్వా. యాక్ జగవా, హాప్ కుక్తా ఇదియా? యాకే, బరిగేల్ బందిదియాలా. యాంగ్ హేళ్ళవా, యాడ్ గుండ్గి ధైరా తగో, నోడు. బాగల తెగి, ఏ సుంద్రాబాయి, బాగల తెగి, నాను జగవ బందిని, లగున్ బాగల తెగి. ಏನಮ್ಮ ಯಾಕೆಂಗ್ ಬಡ್ಕೋತಿಯಾ? ಬೆಳಗ್ಗೆನೆ ನಿನ್ ಇನ್ಸ್ಟಾಲ್ಮೆಂಟ್ ದುಡ್ಡು ಕೊಟ್ನಲ್ಲ, ಏನ್ ನಿಂದು? ಇನ್ಸ್ಟಾಲ್ಮೆಂಟ್ ಅಲ್ಲವ್ವಾ, ಮೊದ್ಲು ಈಕಿ ಗಂಡನ್ನ ಹೊರಗ್ ಕಳ್ಸು. ಗಂಡನ? ಯಾರ್ ಗಂಡ? ಏನಾಗಿದೆ ನಿಂಗೆ? ಬಾಯಿಗ್ ಬಂದಂಗ್ ಮಾತಾಡಿದ್ರೆ ನೆಟ್ಗಿರಲ್ಲ. ಯವ್ವಾ ವೇ, ನಾನಿನ್ನು ಬಾಯಿಗ್ ಬಂದಂಗ್ ಶುರು ಮಾಡಿಲ್ಲ. ಶುರು ಮಾಡ್ದೆ ಅಂದ್ರೆ ನೀ ಓಡಿನೇ ಬಿಟ್ಟು ಓಡ್ ಹಾಕಿದಿ. ಲೇ, ನೀನ ಬೀಜ ನಿಲ್ಸ್ಬಿಟ್ಟನು. ಲೇ, ಕರಿಯ ಹೊರಕಿ ಗಂಡನ. ಏ, ಗಂಡನೂ ಇಲ್ಲ ಮಿಂಡನೂ ಇಲ್ಲ, ಬಾಯಿ ಮುಚ್ಕೊಂಡು ಹೋಗೋ ತಡ್ಕೊ. ಗಲಾಟೆ ಗಿಲಾಟೆ ಮಾಡಿದೆ, ಪೊಲೀಸ್ ಕಳಿಸ್ತೀನಿ ಅಷ್ಟೇ. ತುಳ್ಸವಾ ಇಲ್ಲವಾ, ನನ್ ಕೈ ಬಿಡು ಜಗವಾ. ನಿಂಗ್ ಸ್ವಲ್ಪ ಕೂಡ ತಿಳಿಯೋದೇ ಇಲ್ಲ. ಸಂಸಾರಸ್ಥರ ಮನೆ ಬಾಗಲ್ಕ್ ಹೋಗಿ ಹೀಗೆಲ್ಲ ಮಾತಾಡೋದು ಎಷ್ಟು ತಪ್ಪು ಗೊತ್ತಾ? ನಮ್ಮ ಯಜಮಾನ್ರ ಮೇಲೆ ನಿನಗ್ ಪೂರ್ತಿ ನಂಬಿಕೆ ಇದೆ. ತುಳ್ಸವಾ ಇಲ್ಲವಾ ಅಂದ್ರೆ ನನ್ ಮೇಲೆ ನಿನಗ್ ನಂಬಿಕೆ ಇಲ್ಲ ಅಂದಂಗಾತು. ಕುಂದ್ರ ಬರವ, ತೋರಿಸ್ತೀನಿ. ಒಂದ್ 5 ನಿಮಿಷ ಕುಂದ್ರ ಬರವ, ಇಲ್ಲಿ ತೋರಿಸ್ತೀನಿ ನಾನ್ ಯಾರು ಅಂತ ತೋರಿಸ್ತೀನಿ. ಕುಂದ್ರವ ನೋಡವ, ಆ ಎಲ್ಲವ ನಾಣೆ. ನಿನ್ ಗಂಡ ಆ ಸೂಳಿ ಹೆಗಲ್ ಮೇಲೆ ಕೈ ಹಾಕೊಂಡು ಬರ್ತಿದ್ದನ್ನ ನಾನೇ ನನ್ನ ಎರಡು ಕಣ್ಣಿಂದ ನೋಡ್ದೆ ಕಣವ. ಅಮ್ಮ ತುಳಸಿ, ನಾನ್ ಕೇಳೋದು ನೋಡೋದು ಎಲ್ಲ ಸುಳ್ಳಾಗ್ಲಮ್ಮ. ಅವ್ರ ಮೇಲೆ ನಾನ್ ಇಟ್ಟಿರೋ ನಂಬಿಕೆ ನಿಜವಾಗ್ಲಮ್ಮ. ಹೋಗೋಣ, ಸ್ವಲ್ಪ ಇರವ. ಏನೇ ಸುರಸುಂದರಿ, ಹಗಲು ಹೊತ್ತಿನಲ್ಲಿ ಇಲ್ದಿದ್ದ ಮಿಂಡ ರಾತ್ರಿಯಲ್ಲಿಂದ ಬಂದೆ. ಬಿಡ ಕೈನ, ಬಿಡ ನಾಚಿಗೇಡಿ. ಏನಪ್ಪ ಜೋಕುಮಾರ, ಇಷ್ಟೊತ್ ಎಲ್ಲಿದ್ಯಪ್ಪ? ಇಲ್ನೋಡಪ್ಪ, ನನ್ ಮಗಳನ್ನ ಈಗಿಗಿಂತ ಬೇಕೇನಪ್ಪ ನಿನ್ಗ? ಅಲ್ಲಪ್ಪ, ನನ್ ಮಗಳ ಹತ್ರ ಸಿಗಲಾರದ್ದು ಅಂಥದ್ದೇನು ಕಂಡಿದ್ಯಪ್ಪ ಈಕಿ ಮಂಚಿತ್ತಳ್ಗೆ? ನೋಡಪ್ಪ, ನನ್ ಮಗಳಿ ದ್ರೋಹ ಮಾಡಕ್ ಹಚ್ಚಿದಿ, ಇದು ಚಲೋ ಕಾಣೋದಿಲ್ಲ. ನೀನು ಚಲೋದಾಗೋದಿಲ್ಲ, ನಾನ್ ಹೇಳ್ತೀನಿ ನೋಡು. ಏಯ್, ಏನೇ ಜೋಗವ್ರ ಮುಂದ ಸುಳ್ಳು ಹೇಳ್ತೀಯಾ? ಏನ್ ಅದೇ, ಅವನು ಪೊಲೀಸ್ ನವನ್ ಕರೆಸ್ತೀನಿ ಅಂತಿದ್ಯಲ್ಲ, ಕರೆಸ್ತಾರ ಕರೆಸು, ನಾನು ನೋಡೇ ಬಿಡ್ತೀನಿ ಒಂದ್ ಕೈ. ಇವತ್ತು ಭೀಮನ ಮಾಸೆ ಅಂತೆ, ಗಂಡನ್ ಪೂಜೆ ಮಾಡೋ ಶ್ರೇಷ್ಠ ದಿನ. ಕಾವೇರಮ್ಮ ಹೋಳಿಗೆ ವಡೆ ತಂದ್ಕೊಟ್ಟಿದ್ದಾರೆ, ಎದ್ದೇಳಿ ಬಾಯಿ ಸಿಹಿ ಮಾಡ್ಕೊಳ್ಳಿ. ನನಗೆ ಹಸಿವಿಲ್ಲ. ಹಸಿವು ಹಿಂಗಿಸ್ಕೊಳ್ಳೋದಕ್ಕೆ ನಿಮಗ್ ಬೇರೆ ಜಾಗಗಳಿದೆಯಲ್ಲ, ಮನೇಲಿ ಹಾಗ್ರಿ ಹಸುವಾಗುತ್ತೆ. ನೋಡೆ, ಸುತ್ತಿ ಬಳಸಿ ಮಾತಾಡ್ಬೇಡ, ಅದೇನ್ ಕೇಳ್ಬೇಕಂತಿದೀಯೋ ನೇರವಾಗಿ ಕೇಳು. ನಿಮ್ಮ ಹಸುವಿನ ಬಗ್ಗೆ ಕೇಳೋಕೆ ನನಗೆ ಅಸಹ್ಯ ಆಗ್ತಾ ಇದೆ, ಹಾಗೆ ಕೇಳಿ. ಆಗದಂದ್ರೆ ಬಿಡು, ಸುಮ್ನೆ ತಲೆ ಕೆಡಿಸ್ಬೇಡ. ನೀವ್ಯಾಕೆ ತಲೆ ಕೆಡಿಸ್ಕೊತೀರ? ಈ ಸಂಸಾರ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಸಿಗರೇಟು, ಇಸ್ಪೀಟು, ಕುಡಿತ, ಹುಡುಗಿರು ಅಂತ ನಿಮ್ ಲೋಕದಲ್ಲೇ ನೀವಿದ್ದೀರಾ? ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ನಿನ್ನೇನು ಬೀದಿ ಪಾಲ್ ಮಾಡಿರ್ವಲ್ಲ ನಾನು. ನೀವು ಬೀದಿ ಪಾಲಾಗ್ತಿದ್ದೀರಲ್ರಿ, ನಿಮ್ ಜೊತೆ ನನ್ನನ್ನು ನನ್ನ ಹೊಟ್ಟೆಲಿರೋ ಈ ಹೊರೆಯನ್ನು ಸೇರಿಸಿ ಬೀದಿ ಪಾಲ್ ಮಾಡೋದಕ್ಕೆ ಹೊರಟಿದ್ದೀರಲ್ರಿ. ನಿಮಗೆ ಬೇಡದೆ ಇರೋ ಸಂಸಾರ ಕಟ್ಕೊಂಡು ನಾನು ಯಾಕೆ ನರಳ್ಬೇಕು? ಅಂದ್ರೆ ಏನೇ ಈಗ ನನ್ ಜೊತೆಲಿ ಸಂಸಾರ ಮಾಡೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಆ ಪ್ರಶ್ನೆ ನನ್ನ ಕೇಳ್ತೀರಾ? ತಪ್ಪು ಮಾಡಿರೋರು ನೀವು, ನಾನಲ್ಲ. ನಾನು ನಿಮ್ಗೆ ಏನ್ ಕಡಿಮೆ ಮಾಡಿದ್ದೀನಿ ಅಂತ ಹೋಗಿ ಆ ಹಾದರದೋಳ್ ಮನೇಲಿ ನೀವು ಮಲಗಿದ್ರಿ. ನೋಡೇ, ನನ್ನ ಕಷ್ಟ ನಿನ್ಗೆ ಅರ್ಥ ಆಗಲ್ಲ. ಮೈ ತುಂಬಾ ಸಾಲಗಳಿದೆ ಅಂತ ಒಂದ್ 10 ರೂಪಾಯಿ ಸಾಲ ಕೇಳಕ್ ಹೋಗಿದ್ದೆ. ಓ, ಸಾಲ ಕೇಳೋದಕ್ ಹೋಗಿದ್ರಾ?
ಸಾಲ ಕೇಳೋದಕ್ಕೆ ಹೋಗಿ ಅಲ್ಲಿ ನಿಮ್ ಶೀಲಾನೇ ಆಡ ಇಟ್ಬಿಟ್ ಬಂದ್ರ? ಹಾಗಾದ್ರೆ ಹೆಂಗಸು ಮಾತ್ರ ನಾ ಶೀಲ ಅನ್ನೋದಿರ್ಬೇಕಾದ್ದು, ಗಂಡಸಾದವನಿಗೆ ಶೀಲ ಇಲ್ದಿದ್ರು ಪರವಾಗಿಲ್ವಾ? ನೋಡಿ, ಶೀಲ ಅನ್ನೋದು ನಡತೆ ಕಣ್ರಿ. ನಿಮ್ಮಂತ ನಡತೆ ಕೆಟ್ಟವರೆಲ್ಲ ಶೀಲ ಕೆಟ್ಟವರೇ ಕಣ್ರಿ. ಹೊಡಿರಿ ಹೊಡಿರಿ, ಹೊಡಿಯೋ ಹಕ್ಕಿರೋದು ನಿಮ್ಮಂತ ಗಂಡಸರಿಗೆ ತಾನೆ. ನಿಮ್ ಗುಲಾಮರ್ ತಾನೇ ನಾವು. ಹೊಡಿರಿ, ನಿಮ್ ಎಂಜಲ್ ತಿಂದು ಬದುಕೋ ಹೆಂಡ್ತಿರಲ್ವಾ ನಾವು? ಹ್ಞೂ ಹೊಡಿರಿ, ಹಗಲು ರಾತ್ರಿ ನಿಮ್ ದಾರಿ ಕಾಯೋ ಜಾತಕ ಪಕ್ಷಿಗಳಲ್ವಾ ನಾವು? ನಿಮಗ್ ಸುಖ ಬೇಕಾದಾಗ ನಿಮ್ ಪಕ್ಕದಲ್ಲಿ ಮಲಗೋ ಗೊಂಬೆಗಳು ತಾನೆ ನಾವು. ನಿಮ್ ಪಿಂಡಗಳನ್ನು ಹೊತ್ತು ನಿಮ್ ವಂಶ ಉದ್ಧಾರ ಮಾಡೋ ಯಂತ್ರಗಳು ತಾನೆ ನಾವು. ಹೊಡಿರಿ ಹೊಡಿರಿ, ಕೂಗಿದ್ರೆ ಸಾಯಿಸ್ಬಿಡ್ತೀನಿ. ಈಗ ಸಾಯಿಸ್ರಿ, ಅದಕ್ಕೋ ಒಂದ್ ಶಾಸ್ತ್ರ ಮಾಡಿದಾರಲ್ಲ, ಗಂಡನ್ ಕೈಯಲ್ಲಿ ಸತ್ರೆ ಮುಟ್ಟೈದೆ ಸಾವು ಅಂತ. ಸಾಯಿಸ್ರಿ ಹೊಡದ್ ಸಾಯಿಸ್ರಿ. ಬೇಡ ತುಳಸಿ, ಕೂಪರ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ ಮರ್ಯಾದೆ ಹೋಗುತ್ತೆ ಅಂತನ? ನೀವು ಮಾಡಿರೋ ಘನ ಕಾರ್ಯ ವಠಾರದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಅಂತನ? ಕೂಗ್ತೇನೆ, ಬರೀ ಕೂಗಲ್ಲ. ದೊಡ್ಡ ಮನುಷ್ಯ ಅಂತ ತಿಳ್ಕೊಟ್ಟಿದ್ನಲ್ಲಯ್ಯ, ಇಷ್ಟೊಂದು ಕೂರಿ ಅಂತ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಹೋಗ ಆಚೆ ಹೋಗ್ತೀನಯ್ಯ ಹೋಗ್ತೀನಿ. ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಸಂಸಾರ ಮಾಡೋದ್ ಕಲಿ. ಪಾಪ ತುಂಬಿದ ಬಸ್ರಿ, ಅವಳ ಮೇಲೆ ಹೋಗಿ ಕೈ ಮಾಡ್ತಿದ್ಯಲ್ಲ, ನೀನು ಮನುಷ್ಯನೇನಯ್ಯ. ಹೋಗ ಆಚೆ, ನಿಮ್ ಹೆಂಡತಿ ಮಕ್ಕಳಿಗೆ ಸರಿಯಾಗಿ ಎರಡು ತೂಟ ಹಾಕೋ ಯೋಗ್ಯತೆ ನಿನಗೆ? ನನಗೆ ಬುದ್ಧಿ ಹೇಗೆ ಬರ್ತೀಯ? ಹೋಗ ಆಚೆ. ಹಾಕ್ತೀನೋ? ತೊಂದ ಹಾಕ್ತೀನಿ. ಇನ್ಮೇಲೆ ನಾನೇನಾದ್ರೂ ಇಸ್ಬಿಟ್ಟು ಎಂಡ ಮುಟ್ಟಿದ್ರೆ ನಾನ್ ನನ್ನ ಮಗಳು ಮುಟ್ಟಾಗೆ. ಏನು ಹೇಳ್ದೆ? ನನ್ನ ಮಗಳು ಮುಟ್ಟಾಗೆ. ಏ, ನಾನ್ ಕಾರ್ಡ್ ಸಾಡಿರೋ ಸರ್ವಿಸ್ ನೋಡ್ತೀನಿ, ವಯಸ್ಸಾಗಿಲ್ಲ ನನಗೆ ಹೇಳ್ತೀಯ? ಏ, ನಾನ್ ನನ್ನ ಸಂಸಾರನ ಸರ್ ಮಾಡೇ ತೋರಿಸ್ತೀನಿ. ನೀನು ಮುಖದ ಮೇಲೆ ಮೀಸೆ ಒತ್ತು ಗಂಟಿಸಿ ಆದ್ರೆ ಪಾಪ ಆ ಹುಡುಗಿ ಕಣ್ಣಲ್ಲಿ ನೀರ್ ಬರ್ತಾ ಇರೋ ನೋಡ್ಕೊಳ್ಳೋ. ಮಾತಾಡ್ತಾನೆ ಮಾತಾ. ನಡಿಯೆ, ಏನ್ ನೋಡ್ತಾ ಇದ್ದ? ನಡಿಯೆ, ತೋರ್ಸೆ ಬಿಡೋಣ. ಬಾರೆ ನನ್ ಗಂಡನ್ನ ನನಗಿಂತಲೂ ದೊಡ್ಡವನು ಅಂತ ತಿಳ್ಕೊಂಡು ಪ್ರೀತಿ ಮಾಡ್ದೆ, ಸೇವೆ ಮಾಡ್ದೆ. ಒಂದು ಹೆಣ್ಣಿದೆ ತಪ್ಪು ಮಾಡಿದ್ದಿದ್ರೆ ಗಂಡ ಆದವನು ಅವನನ್ನ ಕ್ಷಮಿಸ್ತಿದ್ನ? ನಾನು ಮನ್ಸಿರೋ ಮನುಷ್ಯಳ್ ತಾನೆ, ನಾನ್ ನನ್ ಗಂಡನ ಹ್ಯಾ ಕ್ಷಮಿಸ್ಲಿ? ಇಲ್ಲ, ನಿನ್ನೆ ಲಾಣೆ ಇನ್ಯಾವತ್ತು ಅವ್ರಿಗೆ ನನ್ ಸೆರ್ಗ್ ಹಾಸೋದಿಲ್ಲ. ತೀರ್ಥ ತಗೊಮ್ಮ. ತಗೋ ರಾಜ. ನಾರಾಯಣ, ಯಾವ ಗ್ರಹ ದೋಷಗಳು ಕಾಡದೆ ಇರ್ಲಿ ನನ್ನ ಈ ಮುದ್ದು ಮೊಮ್ಮಗನಿ ಅಲ್ವೇನ ರಾಜ? ಅಮ್ಮ. ಏನಮ್ಮ? ನಿಮ್ ಋಣಾನ ನಾನು ಯಾಕೆ ತೀರಿಸ್ಲಮ್ಮ? ತಾಯಿ ಋಣ ಮಗಳು ತೀರ್ಸೋಕಾಗತ್ತೇನಮ್ಮ, ಮೊಮ್ಮಗ ತೀರಿಸ್ಬೇಕು. ಏನೋ ಮೊಮ್ಮಗನೇ, ಈ ಅಜ್ಜನ ಮರ್ತು ಬಿಡ್ಬೇಡ ಕಣಯ್ಯ. ಈ ಮಗು ಒಂದಿಲ್ದೆ ಇದ್ದಿದ್ರೆ ನಾನ್ ಯಾವತ್ತೋ ಸಾಯ್ತಿದ್ದೆಮ್ಮ. ಇನ್ನೊಂದ್ಸಲ ಸಾಯೋ ಮಾತಾಡಿದ್ರೆ ನನ್ ಮೇಲೆ ಆಣೆ. ಸತ್ತಿ ಏನ್ ಸಾಧಿಸ್ತೀಯೇ, ಬದುಕಿದ್ದು ಜಯಿಸ್ಬೇಕು. ಬದುಕೋ ಆಸೆನೆ ಸತ್ತ ಹೋಗಿದೆಯಲ್ಲಮ್ಮ. ನೋಡ್ ತುಳಸಿ, ಹೆಂಗಸು ಬದುಕೋದಕ್ಕೆ ಎರಡ್ ತರ ದಾರಿ ಇದೆ. ಒಂದು ಕಡೆ ಮನೆ ಸುಶೀಲನ್ ತರ, ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಗಂಡನ ಸಂಪಾದನೆ ಗಣ್ಣಿಗೆ, ಹೆಂಡತಿ ದುಡಿಮೆ ಹೆಂಡತಿಗೆ. ಇಷ್ಟ ಇದ್ರೆ ಇರು, ಕಷ್ಟವಾದ್ರೂ ಹೋಗು ಅಂತಾಳೆ. ನಮ್ಗೆ ನಮ್ ಗಂಡನ ಎದುರಿಸೋಷ್ಟು ಧೈರ್ಯ ಇಲ್ಲ. ಗಂಡ ಎಷ್ಟೇ ದ್ರೋಹ ಮಾಡಿದ್ರು ಅವನೇ ದೇವ್ರು ಅಂತ ನಾವ್ ತಿಳ್ಕೊತೀವಿ. ಇದು ಇನ್ನೊಂಥರ ನಾವು ಬೆಳೆದು ಬಂದಿರೋ ದಾರಿ ಇದು. ಈ ದಾರಿಲೇ ಬಂದ ಕಷ್ಟನ ಎದುರಿಸ್ಬೇಕು ಕಣೆ. ನೋಡಮ್ಮ ತುಳಸಿ, ಆ ತುಳಸಿ ಮಾತೆ ಮೇಲೆ ಪೂರ್ತಿ ನಂಬಿಕೆ ಇಡೆ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ.
ನಾನು ಪ್ರಿಯಾ. ಪ್ರಿಯಾ? ಯಾವ ಪ್ರಿಯಾ? ನಿಮ್ ಸೋದ್ರಿ ಮಾವನ ಮಗಳು. ನಿಮ್ ಪ್ರಿಯಾ? ನಾನು ಪ್ರಿಯಾ. ಓಹ್, ನಾವ್ ಐ ರಿಮೆಂಬರ್ ಬ್ಯೂಟಿ ಕ್ವೀನ್ ಪ್ರಿಯಾ. ಯಾವಾಗ ಬಂದ? ಇವತ್ತೆ. ಬೆಳಿಗ್ಗೆ ತಾನೇ ಬಂದ್ಲು. ನಾನೇ ಕರೆಸ್ದೆ ಕಣಪ್ಪ. ನಿನ್ ಯೋಗಕ್ಷೇಮ ನೋಡ್ಕೋಬೇಕಲ್ಲ. ಇಷ್ಟು ದೊಡ್ಡ ಮನೆಗೆ ಒಂದ್ ಹೆಣ್ಣು ಅಂತ ಇರ್ಬೇಡವೆ. ಹೆಣ್ಣು ಮಾವ, ಈ ಪ್ರಪಂಚದಲ್ಲಿ ಯಾವ ಹೆಣ್ಣನ್ನು ನಂಬಾರ್ದು, ಹಾಗೆ ಯಾವ ಆತ್ಮೀಯ ಸ್ನೇಹಿತನೂ ನಂಬಾರ್ದು. ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಅದನ್ನು ಹುಚ್ಚ ಬರ್ದ. ಇದು ನೀವು ನಂಬ್ತೀರಾ? ನೋ, ಇಂಪಾಸಿಬಲ್. ನಾನಿದನ್ನು ನಂಬಲ್ಲ. ನಾನು ಯಾವ ಹೆಣ್ಣನ್ನು ನಂಬಲ್ಲ, ಯಾವ ಸ್ನೇಹಿತನು ನಂಬಲ್ಲ. ಐ ಡೋಂಟ್ ಬಿಲೀವ್ ಎನಿ ಬ್ಲಡಿ ಫ್ರೆಂಡ್. ಅಲ್ಬೇಡಮ್ಮ, ಅವನು ಕುಡಿದ ಜ್ಞಾನದಲ್ಲಿ ಏನೇನೋ ಒದರ್ತಾ ಇದ್ದಾನೆ. ನಾಳೆ ಹೆಸರು ಹೋಗ್ಬಿಡ್ತಾನೆ. ನೀನ್ ತಾಳ್ಮೆ ತನ್ಕೊಮ್ಮ. ನಿಧಾನವಾಗಿ ಬಲೆ ಬೀಸ್ತಾ ಇದ್ದೀನಿ. ನೀನು ಇವತ್ತಲ್ಲ ನಾಳೆ ಬಲೆಗೆ ಬೀಳಲೇಬೇಕು.